ರುಚಿಯು ಎಲ್ಲೇ ಇದ್ದರು ಹೊಸ ರುಚಿಯು ಎಲ್ಲೇ ಸಿಕ್ಕರು. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಹೇಗಿದ್ದೀರಾ? ತಿಂಡಿಪೋತ್ರ ಹ್ಯಾಂಗೌಟ್ ವಾಣಿಗೆ ಸ್ವಾಗತ, ಸುಸ್ವಾಗತ. ಇದು ತಿಂಡಿಪೋತ್ರ ಹ್ಯಾಂಗೌಟ್ ವಾಣಿ, ನಿಮ್ಮ ಸಸ್ಯಹಾರಿ ವಾಣಿ. ಇವತ್ತು ವಿಶೇಷವಾಗಿ ನಾನು ಮಿಡ್ ನೈಟ್ ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಎಲ್ಲಿಗೆ ಬಂದಿದ್ದೀನಿ ಅಂತ ಮೊದಲು ಹೇಳ್ತೀನಿ. ವಿದ್ಯಾಪೀಠ ಸರ್ಕಲ್ ಇದೆಯಲ್ಲ, ವಿದ್ಯಾಪೀಠ ಸರ್ಕಲಿಂದ ಟುವರ್ಡ್ಸ್ ಸೀತಾ ಸರ್ಕಲ್ ಲೆಫ್ಟ್ ಸೈಡ್ ಅಂದರೆ ಎಡಭಾಗಕ್ಕೆ ಒಂದು ಕೆಫ್ಟೇರಿಯಾ ಇದೆ, ಶ್ರೀನಿವಾಸ ನಗರ್ ಮೈನ್ ರೋಡಲ್ಲಿ. ಕೆಫ್ಟೇರಿಯಾ ಹೆಸರು ಮತ್ತು ಎಮ್ ಎನ್ ಸಿ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿ ಅಲ್ಲ, ಮಿಡ್ ನೈಟ್ ಕೆಫ್ಟೇರಿಯಾ. ಸೊ ಈ ಮಿಡ್ ನೈಟ್ ಕೆಫ್ಟೇರಿಯಾ ನಾನು ಹೇಳ್ದಂಗೆ ವಿದ್ಯಾಪೀಠ ಸರ್ಕಲಿಂದ ಸೀತಾ ಸರ್ಕಲ್ಗೆ ಎಡಭಾಗಕ್ಕೆ ಬರುತ್ತೆ, ಅಥವಾ ಸೀತಾ ಸರ್ಕಲಿಂದ ಬಂದರೆ ನಿಮಗೆ ಟುವರ್ಡ್ಸ್ ವಿದ್ಯಾಪೀಠ ಸರ್ಕಲ್ಗೆ ರೈಟ್ ಸೈಡ್ ಬರುತ್ತೆ, ಕೇಕ್ ಆಫ್ ದಿ ಡೇ, ಕೇಕ್ ಆಫ್ ದಿ ಡೇ ಮೇಲಿರುತ್ತೆ. ಇಲ್ಲಿ ನಿಮಗೆ ವಿಶೇಷವಾಗಿ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸೂರ್ಯ ಬಂದಿದ್ದಾರೆ. ಹಾಯ್ ಸೂರ್ಯ. ಹಲೋ. ಏನೇನು ಸಿಗುತ್ತೆ ಅಂತ ಸೂರ್ಯ ನಿಮ್ಗೆ ಹೇಳ್ತಾರೆ. ಎಮ್ ಎನ್ ಸಿಯಲ್ಲಿ ಏನೇನು ಸಿಗುತ್ತೆ ಕೇಳಿ. ನಾರ್ತಾ, ಸೌತಾ, ಚೈನೀಸಾ, ಇಟಾಲಿಯನ್ನಾ, ಡೆಸರ್ಟ್ಸಾ, ಮಾಕ್ಟೈಲ್ಸಾ? 150 ಐಟಮ್ ಸಿಗುತ್ತೆ ಇಲ್ಲಿ. ಹಾ, ಇಲ್ಲಿನ ವಿಶೇಷತೆ ಏನು ಅಂದ್ರೆ ರಾತ್ರಿ 2 ಗಂಟೆವರೆಗೂ ಸಿಗುತ್ತೆ, ಅದು ಮುಖ್ಯ. ತಿನ್ನೋದೇ ಒಂದು ಆರ್ಟ್ ರೀ ಅದು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮುಂಜಾನೆ ಹೊತ್ತು ತಿನ್ಬೇಕಂದ್ರೆ ಅದು ಒಂಥರ ಆರ್ಟ್. ಒಳ್ಳೊಳ್ಳೆ ಐಟಮ್ ಸಿಗುತ್ತೆ, ಹೌದು. ಸರ್ವಿಸ್ ಇದೆ, ಆರಾಮಾಗಿ ಕಾರ್ ಪಾರ್ಕಿಂಗು ಮಾಡ್ಕೋಬಹುದು. ಮತ್ತೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಡ್ರೈವ್ ಇನ್ ಇದೆ, ಅಂದ್ರೆ ನೀವು ಕಾರಲ್ಲಿ ಕುತ್ಕೊಂಡು ಆರ್ಡರ್ ಮಾಡ್ಬೋದು. ಬೆಂಗಳೂರು ಸೌತ್ ಅಲ್ಲಿ ಎಲ್ಲೂ ನಿಮ್ಗೆ ಡ್ರೈವ್ ಇನ್ ಅನ್ನೋದು ಎಲ್ಲೂ ಇಲ್ಲ ಸರ್, ನಾನು ನೋಡೇ ಇಲ್ಲ. ಇಲ್ಲಿ ನಿಮ್ ಕಾರ್ಗೆ ಆರ್ಡರ್ ಕೊಟ್ರೆ ಬಂದು ಸಪ್ಲೈ ಮಾಡ್ತಾರೆ. ಮತ್ತೆ ಟೇಕ್ ಅವೇ ಇದೆ, ಹೌದು. ಬೆಳಿಗ್ಗೆ 2 ಗಂಟೆವರೆಗೂ ಟೇಕ್ ಅವೇ ಇದೆ, ಮತ್ತೆ ಸರ್ವಿಸು ಇದೆ. ಮತ್ತೆ ಓಪನ್ ಆಗಿರೋದು ಯಾವಾಗ ಗೊತ್ತಾ? April 10th. ಬಹಳ ರೀಸೆಂಟ್ ಆಗಿ ಓಪನ್ ಆಗಿದೆ. ನಮಗೆ ಕರೆ ಮಾಡಿದ್ರು, ಇಮಿಡಿಯೇಟ್ ಆಗಿ ಬಂದ್ಬಿಟ್ವಿ ನಾವು. ಹೌದು. ಸೊ ನೀವೇನಾದ್ರು ಫಿಲ್ಮ್ ನೋಡ್ತಾ ಇದ್ರೆ ಫಿಲ್ಮ್ ನೋಡಿಕೊಂಡು ಬನ್ನಿ, ಆರಾಮಾಗಿ ಬನ್ನಿ. ಬೆಳಿಗ್ಗೆ 2 ಗಂಟೆವರೆಗೂ ಇರುತ್ತೆ, ಬನ್ನಿ. ಜಾಸ್ತಿ ಮಾತಾಡೋದು ರುಚಿ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀವಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಕಮ್, ಲೆಟ್ಸ್ ಗೋ. ಬನ್ನಿ, ಸೆಕೆಂಡ್ ಫ್ಲೋರ್. Please tell me that I can't, that I won't, that I fail, that I'll never make it out, yeah. Please tell me all the bad, never good, fill my head full of every single doubt, yeah. Please say any negative thoughts, I pop off when I hear people say I cannot. I get off to the thought of proving everyone wrong. I won't stop to the top, so you better back off or get lost. I'ma stay loud, stay proud, never running out, never heading south. I'll be spreading out, call it word of mouth, can't put me down. I'll be getting loud, you can have your doubts, not what I'm about. Have your f***ing loud, it be raining now, I keep making sound. Go another round, bitch, I'm legend bound, can't stop me now. You don't wanna f*** with me. I slow burn like a deceit. Just tell me that I can and I'll show you things that you couldn't believe. Just tell me that I can. 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 ಸ್ನೇಹಿತರೆ, ಇಲ್ಲಿ ಬಂದಿದ ತಕ್ಷಣ ಎಮ್ ಎನ್ ಸಿಯಲ್ಲಿ ಮೊಟ್ಟ ಮೊದಲನೇದಾಗಿ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಲಿಚಿ ಚಿಲಿ. ಸೂಪರ್ ವೆಲ್ಕಮ್ ಡ್ರಿಂಕಲ್ಲೇ ಒಳ್ಳೆ ಕಿಕ್ಕು ಅಲ್ಲ. ಹಾಂ, ಸೂಪರಾಗಿದೆ. ಬೇರೆ ಐಟಮ್ಸ್ ನೋಡೋಣ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಗ್ಯಾಜೆಟ್ ಇದೆ, ವೈಟರ್ನ ಕರಿಬೋದು, ಮತ್ತೆ ವಾಟರ್ ಬೇಕಂದ್ರೆ ವಾಟರ್ ಬಟನ್ ಇದೆ, ಮತ್ತೆ ಬಿಲ್ ಬೇಕಾದ್ರೆ ಬಿಲ್. ಸೊ ಬಿಲ್ ಇವಾಗೆ ಬೇಡ ಅಲ್ಲ, ಬಿಲ್ ಇವಾಗೆ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಕೈಯಲ್ಲಿದೆ ರಾಸ್ಬೆರಿ ಮೆಜೆತೋ. ನಂಗೆ ಮೆಜೆತೋ ಅಂದ್ರೆ ಸೂಪರ್ ಇಷ್ಟ. ಅಂಡ್ ದಿಸ್ ಇಸ್ ಮೈ ಆಲ್ ಟೈಮ್ ಫೇವರೇಟ್ ಗ್ರೀನ್ ಆಪಲ್ ಫ್ಲೇವರ್ ಮೊಜಿಟೋ ಅಲ್ಲಿ. ಎರಡು ಸೂಪರ್ ಫ್ಲೇವರ್ಸ್. ಸೊ ಒಂದ್ ಸಿಪ್ ತಗೊಂಡೋಣ. ಎಸ್. ಹಾ ಹಾ. ಉತ್ತರ ಕರ್ನಾಟಕದ ಶೈಲಿಯಲ್ಲಿರುವಂತ ಕುಂದಾಪುರ್ ಉಪ್ಪು ಕರಿ. ಘೀ ಪುಡಿ ಇಡ್ಲಿ ಚಟ್ನಿ ಕೊಟ್ಟಿದ್ದಾರೆ, ಎರಡು ತರ ಚಟ್ನಿ ಕೊಟ್ಟಿದ್ದಾರೆ. ಹೌದು. ಸೊ ಒಂದು ಬಂದ್ಬಿಟ್ಟು ಪುದೀನಾ ಚಟ್ನಿ, ಮಿಂಟ್ ಚಟ್ನಿ ಅಲ್ವಾ? ಹೌದು. ಮತ್ತೆ ಇನ್ನೊಂದು ಟೊಮ್ಯಾಟೊ ಚಟ್ನಿ. ಸೊ ತಡ ಮಾಡೋದು ಬೇಡ, ಉಪ್ಪು ಕರಿ ತಗೊಂಡ್ಬಿಡ್ತೀನಿ, ರುಚಿ ಮಾಡ್ಬಿಡ್ತೀನಿ ಹಿಂಗೆ ಅಂತ ನೋಡೋಣ. ಮೊದಲನೇದಾಗಿ ಲೈಮ್ ಇದೆ, ನಾನು ಹಂಗೆ ಇಡ್ಲಿ ಬಳಸ್ಕೊಂತ ಇರ್ತೀನಿ. ಸೊ ಸ್ಟೈಲಿ ನೋಡಿ, ಉಪ್ಪು ಕರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನನಗೆ ಈ ಉಪ್ಪು ಕರಿ ಅಂದರೆ ಭಾಳ ಇಷ್ಟ. ಎಕ್ಸ್ಟ್ರಾ ಕುಂದಾಪುರ ಉಪ್ಪು ಕರಿ ಅಂದರೆ ಅದರ ಶೈಲಿನೇ ಬೇರೆ. ಸೂಪರ್ ಆಗಿದೆ, ಕ್ರಿಸ್ಪಿ ಆಗಿದೆ, ಸ್ಪೈಸಿ ಆಗೂ ಇದೆ, ಎಕ್ಸ್ಟ್ರಾ ಆರ್ಡರ್ ಇದೆ. ಉಪ್ಪು ಕರಿ ಪೊಡಿ ಇಡ್ಲಿ ನೋಡೋಣ. ಎಸ್. ಪೊಡಿ ಇಡ್ಲಿ ವಿತ್ ಮಿಂಟ್ ಚಟ್ನಿ,
ಕ್ರಿಸ್ಪಿಯಾಗಿ ಎಲ್ಲ ಈ ಕರಿ ಲೀವ್ಸ್ ಎಲ್ಲ ಹಾಕಿದ್ದಾರೆ ಮೇಲ್ಗಡೆ ಟಾಪಿಂಗ್ಸ್ ತರ ನೋಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಔಟರ್ ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ಅಲ್ಲ ಸೊ ಇಟ್ಸ್ ಗುಡ್ ಮತ್ತೆ ಎರಡಿಡ್ಲಿ ಒಂದೇ ಸಲ ತಗೊಂಡ್ರು ಕಡಿಮೆನೆ ಆಗುತ್ತೆ ಕ್ವಾಂಟಿಟಿ ಸೊ ಇಟ್ಸ್ ಒನ್ ಮೌತ್ ಫುಲ್ ಆಗುತ್ತೆ ಚಟ್ನಿನ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಆಕ್ಚುಲಿ ಸ್ಪೈಸಿ ಆಗಿದೆ ಚೆನ್ನಾಗಿದೆ ಹಂಗೆ ಸ್ಪೈಸಿ ಆಗಿದೆ ಹೌದು ಸೊ ಇಟ್ಸ್ ರಿಯಲಿ ಗುಡ್ ವೆರಿ ನೈಸ್ ಪೊಡಿಗೆ ಇಡ್ಲಿ ಮತ್ತೆ ಉಪ್ಕಡಿ ಹೌದು ಸೂಪರ್ ಸ್ಪೈಸಿ ಆಗಿತ್ತು ಎಕ್ಸ್ಟ್ರಾಡಿನರಿ ಆಗಿತ್ತು ಸೊ ಯು ಶುಡ್ ನೆವರ್ ಮಿಸ್ ದಟ್ ಸೊ ಇವಾಗ ಎರಡು ಐಟಮ್ ಬಂದಿದೆ ನಮ್ಮ ಟೇಬಲ್ ಮೇಲೆ ಮೆಕ್ಸಿಕನ್ ಚೀಸಿ ಕಾರ್ನ್ ನಗೆಟ್ಸ್ ಇದು ಸೆಲ್ಫ್ ಮೇಡ್ ತಂದು ಫ್ರೈ ಮಾಡಿರೋಂಥದ್ದಲ್ಲ ರೆಡಿ ತಂದು ಫ್ರೈ ಮಾಡ್ತಾರಲ್ಲ ಆ ಥರ ಅಲ್ಲ ಮತ್ತೆ ಇದಕ್ಕೆ ಗಾರ್ಲಿಕ್ ಕೊಟ್ಟಿದ್ದಾರೆ ಸೊ ಗಾರ್ಲಿಕ್ಕು ಅಷ್ಟೇ ಹೋಮ್ ಮೇಡ್ ಸೆಲ್ಫ್ ಮೇಡ್ ಇಲ್ಲೇ ಮಾಡಿರೋಂಥದ್ದು ಸೊ ಇದು ರೆಡಿಮೇಡ್ ಸಾಸ್ ತೊಗೊಂಬಂದ್ಬಿಟ್ಟು ಡಿಪ್ ಕೊಡೋಂಥದ್ದಲ್ಲ ಡಿಪ್ ಈಸ್ ವೆರಿ ಇಂಪಾರ್ಟೆಂಟ್ ರುಚಿ ಚೆನ್ನಾಗಿರ್ಬೇಕು ಸೊ ಅದಕ್ಕೆ ಡಿಪ್ ಇವರೇ ಮಾಡಿದ್ದಾರೆ ಗಾರ್ಲಿಕ್ ಡಿಪ್ ಹೆಂಗಿದೆ ಅಂತ ರುಚಿ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ ನನ್ನ ಹತ್ರ ಬಂದ್ಬಿಟ್ಟು ತಂದೂರಿ ವೆಜ್ ಫ್ರೈಡ್ ಮೋಮೋಸ್ ಸೂಪರ್ ಸೊ ಮೋಮೋಸ್ ಇರ್ಲೇಬೇಕಲ್ವ ಸೊ ನೋಡಕ್ಕೆ ಬಹಳ ಅಟ್ರಾಕ್ಟಿವ್ ಆಗಿದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಮಾಡೋದ್ಬೇಡ ಶುರು ಮಾಡ್ಬೇಡ ಟೇಸ್ಟ್ ಬಗ್ಸ್ ಕರೀತಾ ಇದೆ ಮೋಮೋಸ್ ಬಾ ಮೋಮೋಸ್ ಬಾ ನನ್ಗೆ ನಗೆಟ್ಸ್ ಬಾ ಅಂತ ಕರಿತಾ ಇದೆ ನಗೆಟ್ಸ್ ಬ್ರೇಕ್ ಮಾಡ್ತಾ ಇದ್ದೀನಿ ಔಟರ್ ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ಸೂಪರ್ ಇದರ ಟೆಕ್ಸ್ಚರೇ ಸಾಲಿಡ್ ಆಗಿದೆ ಓಕೆ ಸೊ ಮತ್ತೆ ಗಾರ್ಲಿಕ್ ಲೈಟ್ ಆಗಿ ಗಾರ್ಲಿಕ್ ತಗೊಂಡು ಡಿಪ್ ಮಾಡಿ ತಗೊಂತೀನಿ ಸೂಪರ್ ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಇದೆ ಸ್ಟಫಿಂಗ್ ಎಲ್ಲ ಎಕ್ಸ್ಟ್ರಾಡಿನರಿ ಮತ್ತೆ ಗಾರ್ಲಿಕ್ ವಾವ್ ಒಳ್ಳೆ ಡಿಪ್ಪು ಎಕ್ಸ್ಟ್ರಾಡಿನರಿ ಡಿಪ್ ಹೋಮ್ ಮೇಡ್ ಆಗಿರೋದ್ರಿಂದ ಐ ಥಿಂಕ್ ಇಟ್ಸ್ ರಿಯಲಿ ಗುಡ್ ಮೊಮ್ಮ ಹೆಂಗಿದೆ ಲೆಟ್ಸ್ ಬಿಗಿನ್ ಲೆಟ್ಸ್ ಬಿಗಿನ್ ತುಂಬ ಸಾಫ್ಟ್ ಆಗಿದೆ ತಂದೂರಿ ಮೊಮೋ ಅಲ್ಲ ಹೌದು ತಂದೂರಿ ಗ್ರಿಲ್ ಫ್ರೈಡ್ ಮೊಮೋಸ್ ಗುಡ್ ಕ್ಯಾರೆಟ್ಟು ಕೋಸು ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಮೊಮೋಸ್ ಕುಕ್ ಆಗಿರೋದು ಇಟ್ಸ್ ವೆರಿ ವೆಲ್ ಕುಕ್ಡ್ ಯೂನಿಫಾರ್ಮ್ ಕುಕ್ ಆಗಿದೆ ಪ್ಲಸ್ ಅದನ್ನ ಗ್ರಿಲ್ ಮಾಡಿದಾಗ ತವ ಮೇಲೆ ಹಾಕಿರ್ತಾರಲ್ವಾ ಆ ಕ್ರಿಸ್ಪ್ ಕ್ರಸ್ಟ್ ಬರುತ್ತೆ ಓಕೆ ಆ ಒಂದು ಸೀಸನಿಂಗ್ ಇಟ್ಸ್ ವೆರಿ ನೈಸ್ ಆನ್ ಯುವರ್ ಟಂಗ್ ಇಟ್ಸ್ ಡ್ಯಾನ್ಸಿಂಗ್ ಫ್ಲೇವರ್ ಇಸ್ ಡ್ಯಾನ್ಸಿಂಗ್ ಆಲ್ ಓವರ್ ಯುವರ್ ಮೌತ್ ತುಂಬಾ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಒಂದು 6 ಪೀಸಸ್ ಇದೆ ಒಂದು ಪ್ಲೇಟ್ಗೆ 6 ಪೀಸಸ್ ಈಸಿಯಾಗಿ ಒಂದು 2-3 ಮೆಂಬರ್ಸ್ 2-2 ಪೀಸಸ್ ಆರಾಮಾಗಿ ತಗೊಳ್ಳಿ ಸೂಪರ್ ಕಟ್ಲರಿ ಅಂಡ್ ನೀಟ್ ಪ್ರೆಸೆಂಟೇಷನ್ ಅಂಡ್ ಟೇಸ್ಟ್ ಇಸ್ ಆಸಮ್ ಯು ಶುಡ್ ಟ್ರೈ ಇಟ್ ನೆವರ್ ಮಿಸ್ ದಿಸ್ ಅಂಡ್ ನಾನು ಇದಕ್ಕೆ ಇಫ್ ಯು ಆಸ್ಕ್ ಮೀ ಫಾರ್ ರೇಟಿಂಗ್ ಇಟ್ಸ್ ಡೆಫಿನೆಟ್ಲಿ 5/5 ಇದು ಅಷ್ಟೇ 5 ಕೊಡ್ಬೋದು ಈಸಿಯಾಗಿ 5/5 ಕೊಡ್ಬೋದು ಫ್ರೆಂಡ್ಸ್ ಇದು ಮುಂಬೈ ವಡಾ ಪಾವ್ ಸೊ ಇದು ಬ್ರೆಡ್ ಕಾಣಿಸ್ತಾ ಇದೆ ಅಲ್ಲೂ ಒಂಥರ ಬ್ರೆಡ್ ಕಾಣಿಸ್ತಾ ಇದೆ ಏನದು ಇದು ಬಂದು ಇಟ್ಸ್ ಎ ವೆರಿ ಸ್ಪೆಷಲ್ ಡಿಶ್ ಅಂಡ್ ಇಟ್ ಇಸ್ ಎ ಹಿಸ್ಟಾರಿಕಲ್ ಡಿಶ್ ಅಂತ ಹೇಳ್ಬೋದು ಏನ್ ಹಿಸ್ಟ್ರಿ ಅದ್ರ ಬಗ್ಗೆ ದಿಸ್ ಇಸ್ ಪನ್ನೀರ್ ಮಖನಿ ಪನ್ನಿ ಚಾವ್ ಸೊ ಇದರ ಹಿಸ್ಟ್ರಿ ಏನು ಅಂದ್ರೆ ಗುಜರಾತಿ ಇಂಡಿಯನ್ಸ್ ವೆನ್ ದೇ ವರ್ ಇನ್ ಸೌತ್ ಆಫ್ರಿಕಾ ಬ್ರೆಡ್ ಲೋಫ್ಸ್ ಮಧ್ಯ ಅವರು ಫುಡ್ ಸ್ಟೋರ್ ಮಾಡ್ಕೊಂಡು ತಿಂತಾ ಇದ್ರು ಬಿಫೋರ್ ಇಂಡಿಪೆಂಡೆನ್ಸ್ ಗುಜರಾತಿ ಇಂಡಿಯನ್ಸ್ ಇನ್ ಸೌತ್ ಆಫ್ರಿಕಾ ಸೊ ಅದು ಹೋಗ್ತಾ ಹೋಗ್ತಾ ಅದರ ಎವಲ್ಯೂಷನ್ ಈ ತರ ಬಂದಿದೆ ವಿಚ್ ಇಸ್ ಆನ್ ಅವರ್ ಪ್ಲೇಟ್ ಹಿಯರ್ ಸೂಪರ್ ಇದು ಅಷ್ಟೇ ಗ್ರಿಲ್ಡ್ ವಡಾಪಾವ್ ಇದೆ ಸೊ 2 ಪೀಸ್ ಇದೆ ದೊಡ್ಡ ಸೈಜ್ ಇದೆ ಮತ್ತೆ ಸ್ಪೈಸಿ ಆಗಿ ಇದೆ ಚಿಲ್ಲಿ ಇದೆ ಸೊ ಡೆಫಿನೆಟ್ ಆಗಿ ಕಾಂಬಿನೇಷನ್ ಆಗಿ ಸ್ಪೈಸಿಯಲ್ಲಿ ಸೂಪರ್ ಆಗಿ ಚೆನ್ನಾಗಿರುತ್ತೆ ಸೊ ರುಚಿ ಮಾಡೋಣ ಓವರ್ ಆಲ್ ಟೂ ಹಿಸ್ಟಾರಿಕಲ್ ಡಿಶಸ್ ಟೂ ಹಿಸ್ಟಾರಿಕಲ್ ಒಂದು ಪ್ಲೇಸ್ ರಿಲೇಟೆಡ್ ಅದು ಪ್ಲೇಸ್ ರಿಲೇಟೆಡ್ ಯಾರ ಸೊ ಎರಡು ಹಿಸ್ಟಾರಿಕಲ್ ಡಿಶ್ ಇದೆ ರುಚಿ ಮಾಡ್ತೀವಿ ಹೆಂಗಿದೆ ಅಂತ ಹೇಳ್ತೀವಿ ಬಟ್ ಎಸ್ ಸೊ ಇದು ವಡಾಪಾವು 3 ಲೇಯರ್ಸ್ ಇರೋದ್ರಿಂದ ಹಂಗೆ ತಿನ್ಬೇಕು ಇಲ್ಲಾಂದ್ರೆ ಒಂದು ಲೇಯರ್ ಬೈ ಲೇಯರ್ ತಗೊಳಕ್ಕಾಗಲ್ಲ ಸೊ 3 ಲೇಯರ್ಸ್ ತಗೊಳ್ಳೋಣ ರುಚಿ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ ಎಸ್ ಎಸ್ ಮುಂಬೈ ಸ್ಟೈಲ್ ಇದೆ ಜೊತೆ ಚಿಲ್ಲಿ ತಗೊಂತೀನಿ ಒಳಗಡೆ ಗ್ರೀನ್ ಚಟ್ನಿ ಹಾಕಿರೋದ
ಎಕ್ಸ್ಟ್ರಾಡಿನರಿ. ಮತ್ತೆ ವಡ ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಬೋಂಡಾ, ಬೋಂಡಾ ಆಲು ಬೋಂಡಾ. ಸೊ ಅದು ಚೆನ್ನಾಗಿದೆ. ಇಲ್ಲಿ ಪನ್ನೀರು ಸ್ಮೆಲ್ಲೇ ಆ ಅರೋಮಾ ಮಕ್ಕನಿ ಅರೋಮಾ ಹಂಗೆ ಬರ್ತಾ ಇದೆ. ಇನ್ನೂ ಸ್ವಲ್ಪ ಸ್ಪೈಸಿ ಮಾಡ್ಕೊಳ್ಳೋಣ ಪೌಡರ್ ಹಾಕೊಂಡು. ಸೂಪರ್. ಆಮೇಲೆ ಪ್ರತಿ ಒಂದು ಕ್ಯೂಬ್ ಆಫ್ ಪನ್ನೀರ್ ಇಸ್ ಆಲ್ಸೋ ವೆರಿ ಸಾಫ್ಟ್, ಹಂಗೆ ಮೆಲ್ಟ್ ಆಗೋಗ್ತಾ ಇದೆ. ಬನ್ ಗಿಂತ ಮುಂಚೆ ಪನ್ನೀರ್ ಮೆಲ್ಟ್ ಆಗೋಗ್ತಾ ಇದೆ. ಅಂಡ್ ಬನ್ ಬೇರೆ ಇವರು ಬೇಕರ್ಸ್ ಆಗಿದ್ದ ಎಕ್ಸ್ಪರ್ಟ್ಸ್ ಫ್ರೆಶ್ ಆಗಿದೆ. ಅಂಡ್ ಮೇಲ್ಗಡೆ ಫ್ರೈಡ್ ಆನಿಯನ್ಸ್ ಸ್ಪ್ರಿಂಕಲ್ ಮಾಡಿದ್ದಾರೆ, ಬೊಂಬಾರ್ ಆಗಿದೆ, ವೆರಿ ನೈಸ್. ಇದಕ್ಕೆ 4.5 ರೇಟಿಂಗ್ ಕೊಡ್ತೀನಿ. ಫಾರ್ ದ ಯುನಿಕ್ನೆಸ್ ಆಫ್ ಡಿಶ್ ಅಂಡ್ ಟೇಸ್ಟ್ ಆಫ್ ದ ಡಿಶ್ ಎಲ್ಲ ಡೆಫಿನೆಟ್ಲಿ -5/5 ಅಂತ ಹೇಳ್ಬೋದು. ಒಳ್ಳೇಬೇಕು. ಹೌದು, ಡೆಫಿನೆಟ್ ಆಗಿ, ಯಾಕಂದ್ರೆ ಇಟ್ಸ್ ಎ ಯುನಿಕ್ ಟೇಸ್ಟ್, ಯುನಿಕ್ ಡಿಶ್. ಎಸ್. ಸೊ ಟ್ರೈ ಮಾಡ್ತಾ ಇರಿ, ನಾವು ಇನ್ನ ಬೇರೆ ಖಾತೆಗಳಲ್ಲಿ ಟ್ರೈ ಮಾಡೋಣ, ನೋಡ್ತಾ ಇರಿ. ಸಂಸ್ಥಾಪಕರು ಜಿ ವಿ ವೆಂಕಟೇಶ್ ಭಟ್ ಅವರು. ಸರ್ ನಮಸ್ಕಾರ. ಅವ್ರ ಮಕ್ಕಳಾದಂತ ವಿನಯ್ ಹಾಗೂ ವಿಶ್ವಾಸ್ ಭಟ್. ಸರ್ ಎಂ ಎನ್ ಸಿ ಅನ್ನೋದಕ್ಕೆ ಈ ಹೆಸರಿಂಗ್ ಬಂತು ಸರ್ ಎಂ ಎನ್ ಸಿ? ನಮ್ಮ ನಿಜವಾಗ್ಲು ನಮ್ಮ ಒಂದು ಈ ಎಲ್ಲ ಸಂಸ್ಥೆಗೂ ಒಬ್ರು ಹೆಸರು ಕೊಡುವಂತ ಆರ್ ಪ್ರಭಾಕರ್ ಅವರು, ಅವರು ಹೋಗಿ ನನಗೆ ಸಜೆಷನ್ ಕೇಳಿದಾಗ, ನೋಡಿ ಮಿಡ್ ನೈಟ್ ಕೆಫೆಟೇರಿಯಾ ಅಂತೀರಿ, ತಡರಾತ್ರಿಯಲ್ಲಿ ಕೂಡ ತಿಂಡಿಗಳು ಇಲ್ಲಿ ಸಿಗುತ್ತೆ, ಒಂದೇ ಸೂರಿನಡಿ ಎಲ್ಲ ಪದಾರ್ಥಗಳು ತಿಂಡಿ ಸಿಗುತ್ತೆ, ರಾತ್ರಿಯ ಸೊಬಗು ಚೆನ್ನಾಗಿರುತ್ತೆ, ನಿಂತು ತಿನ್ನೋದಕ್ಕೂ ಖುಷಿಯಾಗಿರುತ್ತೆ ಅಂತೇಳಿ ಅವ್ರು ಹೇಳಿದ್ದಿಂದ ಈ ಹೆಸರಿಡೋದ್ರಲ್ಲಿ ನಿಪುಣರಾಗಿರುವಂತ ದರ್ಶಿನಿ ಪ್ರಭು ಅಂದ್ರೆ ದರ್ಶಿನಿಗೆ ಪಿತಾಮಹ, ದರ್ಶಿನಿಗೆ ಬ್ರಹ್ಮ ಆಗಿರುವಂತ ಪ್ರಭಾಕರ್ ನಮ್ಮ ಗುರುಗಳು ಸರ್. ಸೊ ಸುಮಾರು ಸತಿ ಅವ್ರ ಹತ್ರ ಭೇಟಿ ಮಾಡಿದೀನಿ, ಮತ್ತೆ ನಮ್ಮ ಆಫೀಸಲ್ಲಿ ಬಂದು ಕುತ್ಕೊಂತಾ ಇದ್ರು, ನಂಗೆ ಗೈಡ್ ಮಾಡ್ತಾ ಇದ್ರು, ಅಂದ್ರೆ ನಮ್ಮ ಐ ಟಿ ಪ್ರೊಫೆಷನಲ್ ಗೈಡ್ ಮಾಡ್ತಾ ಇದ್ರು. ಅವ್ರದ್ದು ಅಷ್ಟೊಂದು ವಿಷನ್ ಇದೆ. ಸೊ ಬಹಳ ಚೆನ್ನಾಗುತ್ತೆ, ಈ ವಿಚಾರ ನಮ್ಗೆ ಗೊತ್ತಿರಲಿಲ್ಲ ಎಂ ಎನ್ ಸಿ ಯಾರಿಟ್ಟಿದ್ದಾರೆ ಹೆಸರು ಅಂತ ಹೇಳ್ಬೋದು. ಸೊ ಪ್ರಭಾಕರ್ ಅವರು ನಮ್ಗೆ ಬಹಳ ಪರಿಚಯ ಸರ್. ಮತ್ತೆ ಇದು ಮಿಡ್ ನೈಟ್ ಕೆಫ್ಟೇರಿಯಾ ಆಗಿರೋದ್ರಿಂದ, ಎಂ ಎನ್ ಸಿ ಆಗಿರೋದ್ರಿಂದ, ಇದ್ರ ವೇಳೆ ಎಷ್ಟೊತ್ತಿಗೆ ಸರ್ ಯಾವಾಗ ಓಪನ್ ಮಾಡ್ತೀರಾ, ಯಾವಾಗ ಕ್ಲೋಸ್ ಮಾಡ್ತೀರಾ? ಬೆಳಿಗ್ಗೆ 11:00 ಶುರು ಆದ್ರೆ ರಾತ್ರಿ ಅಂದ್ರೆ 2 AM ಬೆಳಗಿನ ಜಾವ 2 ಗಂಟೆವರೆಗೂ ಸರ್. ಮತ್ತೆ ಬೆಳಿಗ್ಗೆ ಏನ್ ಐಟಮ್ ಇರುತ್ತೆ ಅಂದ್ರೆ 11:00 to 2:00 ಒಂದೇ ಮೀನು ಇರುತ್ತಾ, ಅಥವಾ ಏನಾದ್ರು ಒಂದು ಮೀನು ಇಲ್ಲಿ ಐಟಮ್ಸ್ ಕಡಿಮೆ ಮಾಡ್ತೀರಾ ಅಥವಾ ಜಾಸ್ತಿ ಮಾಡ್ತೀರಾ? ಸರ್ ವಾರದಲ್ಲಿ ಬೇರೆ ವಿಶೇಷವಾದ ನಾವು ತಿಂಡಿ ತಿನಿಸುಗಳನ್ನು ತಯಾರು ಮಾಡ್ತಾರೆ, ಹಾಗೆ ಬೆಳಗ್ಗೆ ಏನು ಬಂದು ಅವರು ತಿಂತಾರೆ, ಈಗ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಬೆಳಗಿನ ಹೊತ್ತು ಸ್ಟೂಡೆಂಟ್ಸ್ಗಳನ್ನ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಸಾಯಂಕಾಲದ ಮೇಲೆ ನಮ್ಮ ಫ್ಯಾಮಿಲೀಸ್ನ, ರಾತ್ರಿ ಹೊತ್ತು ಏನಂದ್ರೆ ಕೆಲಸ ಮಾಡುವಂತ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಅವರಿಗೆ ಬೇಕಾಗಿರುವಂತ ಯಾವುದು ಫುಡ್ ತಯಾರು ಮಾಡ್ತೀವಿ ವೆಜಿಟೇರಿಯನ್ಸ್ ಅಲ್ಲಿ, ಅದನ್ನೆಲ್ಲ ತಯಾರು ಮಾಡಿ
ಒಳ್ಳೆ ರೀತಿಯಿಂದ ಕೊಡೋದಕ್ಕೆ ಸಂಪೂರ್ಣ ಪ್ರಯತ್ನ ಮಿಡ್ನೈಟ್ ಕೆಫೆಟೇರಿಯಾ. ಸೋ ಆಲ್ 360 ಡಿಗ್ರೀಸ್ ಕವರ್ ಮಾಡಿದ್ರಾ? ಮತ್ತೆ ಇದೇ ತರ ಎಷ್ಟು ಶಾಖೆಗಳು ನೀವು ಕೇಕ್ ಆಫ್ ದಿ ಡೇ ಓಪನ್ ಮಾಡಿದ್ರು, ಅಷ್ಟು ಶಾಖೆಗಳು ಎಂ ಎನ್ ಸಿ ಓಪನ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಮಧ್ಯರಾತ್ರಿ ತಿನ್ನೋರು ಜಾಸ್ತಿ ಇದ್ದಾರೆ, ಮತ್ತೆ ಕ್ವಾಲಿಟಿ ಮಧ್ಯರಾತ್ರಿ ಅವೈಲಬಿಲಿಟಿ ಇದೆ, ಬಟ್ ಈ ತರ ಕೆಫೆಟೇರಿಯಾ ಬಹಳ ಕಡಿಮೆ ಇದೆ. ವಿ ಕ್ಯಾನ್ ಕೌಂಟ್ ಅಂದ್ರೆ ಬೀದಿ ಬೆಳಿ ಇರುವಂತ ಗಾಡಿಗಳು ಸಿಗತ್ತೆ, ಬಟ್ ಕೆಫೆಟೇರಿಯಾ ಕುತ್ಕೊಂಡು ಈ ತರ ಹೈಜೀನಿಕ್ ಆಗಿರುವಂತದ್ದು ಸ್ವಲ್ಪ ಕಡಿಮೆ ಇದೆ. ಸೊ ನೀವು ಇಂಪ್ರೂವ್ ಆಗಿ ಆಗಿ ಮತ್ತಿಷ್ಟು ಶಾಖೆಗಳು ಓಪನ್ ಮಾಡಬೇಕು ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಒಂದೇ ಒಂದು ವಿಚಾರ ಇದೆ ಸರ್, ನಮ್ಮ ತಿಂಡಿ ಪದಾರ್ಥಗಳು ಯಾವ್ದೇ ಟೇಸ್ಟಿಂಗ್ ಪೌಡರ್ ಆಗ್ಲಿ, ಅಜಿನೋಮೋಟೊ ಆಗ್ಲಿ, ಹಾಗೆ ಯಾವ್ದೇ ಕಲರ್ಸ್ ಬ್ಯಾಡ್ ಕಲರ್ಸ್ ಗಳನ್ನ ಉಪಯೋಗಿಸೋದಿಲ್ಲ. ಫುಡ್ ಕಲರ್ಸ್ ಒಂದೇ ಉಪಯೋಗಿಸ್ತೀವಿ, ಯಾವ್ದೇ ಅಜಿನೋಮೋಟೊ ಟೇಸ್ಟಿಂಗ್ ಪೌಡರ್ ಏನು ಉಪಯೋಗಿಸಲ್ಲ. ಹಾಗಾಗಿ ನಮ್ಮ ಪದಾರ್ಥಗಳನ್ನ ಆದಷ್ಟು ಒಳ್ಳೆ ತಿಂಡಿ ಪದಾರ್ಥಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಎಲ್ಲ ಗ್ರಾಹಕರಿಗೆ ಇದನ್ನ ಉಣಬಡಿಸಿ ಅವರಿಗೆ ಸಂತೃಪ್ತಿ ಪಡಿಸೋದೇ ನಮ್ಮ ಆಸೆ. ಮತ್ತೆ ನೀವು ಇದೇ ತರ ಯಾವ್ದಾದ್ರು ಜಾಗ ಹೊಸದಾಗಿ ಪರಿಚಯ ಮಾಡ್ಬೇಕು ಅಂತ ಇದ್ರೆ ನಮ್ಗೆ ಮೆಸೇಜ್ ಮಾಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾವು ಅಲ್ಲಿಗೆ ಹಾಜರಾಗಿರ್ತೀವಿ. 100% ರುಚಿ ಶುಚಿ ಎಲ್ಲಿ ಯಾರು ಕಾಪಾಡ್ತಾ ಇದಾರೋ, ಹಾಗೂ ಸಸ್ಯಾಹಾರಿ ಖಾದ್ಯಗಳು ಎಲ್ಲಿ ರುಚಿ ರುಚಿಯಾಗಿದೆಯೋ ಅಲ್ಲಿ ನೀವು ತಿಂಡಿ ಪೋತ್ರನ ನೋಡಬಹುದು. ಸೊ ಹಾಗೆ ನಮಗೆ ಬೆಂಬಲ ಕೊಡ್ತಾ ಇರಿ ತಿಂಡಿ ಪೋತ್ರ ಹ್ಯಾಂಗ್ ಔಟ್. ನಾನು ನಿಮ್ಮ ಆಲ್ಫಾ ನರೇಶ್ ಬಾಬು. ನಾನು ನಿಮ್ಮ ಪ್ರೀತಿಯ ತಿಂಡಿ ಪೋತ ಕುಮಾರ್ ಸೂರ್ಯ. ಆರಾಮಾಗಿರಿ, ನಗ್ನಗ್ತಾ ಇರಿ, ಸೂಪರ್ ಆಗಿರಿ, ಎಂಜಾಯ್.